ಆಫ್ ಸೈಡ್ ಇದ್ದಿದ್ದಪ್ಪ ಇವತ್ತು ನಾನು. ಈ ನನ್ ಮಗ ಬೇರೆ ಇನ್ವಿಜುಲೇಷನ್ ಬಂದಿದ್ದಾನೆ, ಕ್ಲಾಸ್ ಅಲ್ಲಿ ಬೇರೆ ಬೇಜಾನ್ ಕೂಳೆಗಳು ಕೊಟ್ಬಿಟ್ಟಿದೀನಿ, ಪಕ್ಕ ರಿವೆಂಜ್ ಇವತ್ತು. ಚಕ್ರವ್ಯೂಹ ಡೇಟ್ ಎಷ್ಟು ಇವತ್ತು ಮಗ? 22 ಇದ 23 ಆವರೇಜ್, 22.5 ಬರ್ಕೋ ಮಗ. ಯಾರ್ ಗುರು ಇವನು? ಡೇಟ್ ಅಲ್ಲಿ ಆವರೇಜ್ ಅಂತೆ, 22.5 ಅಂತೆ. ಈ ನನ್ನ ಮಗನ್ ಕಾಪಿ ಹೊಡೆಯೋಣ ಅಂತ ಬೇರೆ ನಾನು ಪ್ಲಾನ್ ಮಾಡ್ಕೊಂಬಂದಿದ್ದೆ. ಅಮ್ಮ ಸೊಡೆ 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 ಡೇಟ್ ಡೇಟ್. ಡಿಯರ್ ಪೆನ್, ದಯವಿಟ್ಟು ಕೈ ಕೊಡ್ಬೇಡ. ಫಸ್ಟ್ ಆಫ್ ಆಲ್ ಇದನ್ನ ಚೋತ್ಕೊಂಡ್ ಬಂದಿದ್ದೀನಿ. ಅಕ್ಕ ಪಕ್ಕ ನೋಡಿದ್ರೆ ಬರೀ ಹುಡುಗಿರಿದ್ದಾರೆ, ಅವ್ರ ಹತ್ರ ಪೆನ್ ಕೇಳಿದ್ರೆ ಅಕ್ಕ ತೆಗೆದಿರಿಲ್ವಾ ಅಂತ ಕೇಳ್ತಾರೆ. ಬರೆಯದೆ ಬರೀ 30 ಮಾರ್ಕ್ಸ್ಗೆ. ಇದೆಲ್ಲ ಯಾವ ಕ್ವಶನ್ ಇದು ಸರ್? ಕ್ವಶನ್ಸ್ ಎಲ್ಲ ಔಟ್ ಆಫ್ ಸಿಲೆಬಸ್ ಇದೆ ಅನ್ಸುತ್ತೆ ಸರ್. ಏ ಕ್ಲಾಸ್ ರೂಮ್ ಇಂದ ಯಾವಾಗ್ಲೂ ಔಟ್ ಆಗಿರ್ತೀಯಾ, ನನ್ನ ಮಗನೇ ಔಟ್ ಆಫ್ ಸಿಲೆಬಸ್ ಅಂತೆ, ಮುಚ್ಕೋ ಬರಿಯ. ಇದೇನ್ ಸೀಟಿಂಗ್ ಅರೇಂಜ್ಮೆಂಟ್, ಇವನಿಂದ ಬಂದು ಕೂತ್ಕೊಂಡಿದ್ದೀನಿ. ನಾನ್ ಸೊನ್ನೆ ತೆಗೆದ್ರೆ ನನ್ನ ಮಗ ಮೈನಸ್ 10 ತೆಗಿತಾನೆ. ಅಷ್ಟೇ ಹೋಯ್ತು, ಇದು ಹೋಯ್ತು. ಅದೇನೋ ಐಕೊಂಡ್ ತಿನ್ನೋನ ಇಟ್ಟಾಡ್ಸ್ಕೊಂಡು ಅದೇನೋ ಮಾಡಿದ್ರಂತೆ. ಈ ನನ್ ಮಗ ರಾಹುಲ್ ನನ್ನ ಗಾಡಿ ಟ್ಯಾಂಕ್ ಮೇಲೆ ಒಂದ್ ಸ್ಕ್ರಾಚ್ ಮಾಡ್ಕೊಂಡ್ ಬಂದ್ಬಿಟ್ಟು ಅಂದ್ಬಿಟ್ಟು ನಾಯಿ ಹೊಡೆದಂಗ್ ಹೊಡೆದ್ಬಿಟ್ಟೆ. ಅವ್ನು ಹಿಂಗ್ ಕೇಳಿ ಇವಾಗ ಆನ್ಸರ್ ತೋರಿಸು ಅಂತ ಕೇಳಿದ್ರೆ ಗ್ಯಾರಂಟಿ ಮಕ್ಕರೇ. ಸರ್ ಗ್ರಾಫ್ ಶೀಟ್ ಕೊಡಿ ಸರ್. ಗ್ರಾಫ್ ಶೀಟ್? ಈ ಸಬ್ಜೆಕ್ಟ್ ಗ್ರಾಫ್ ಶೀಟ್ ಕ್ವಶನ್ ಏನಿದೆ ಗುರು? ಅದು ಈ ಸೋಡಿ ಏನ್ ಇಷ್ಟೊಂದು ಕ್ಯಾಲ್ಕುಲೇಟರ್ ಹಾಕೊಂಡು ರಪ ರಪ ಕುಟ್ತಾ ಇದಳಲ್ಲ, ಆತರ ಕ್ವಶನ್ ಏನಿದೆ, ಪ್ರಾಬ್ಲಮ್ ಏನಿದೆ ಇದ್ರ ಕ್ಯಾಲ್ಕುಲೇಟರ್ ಯೂಸ್ ಮಾಡೋದು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹೆಸರು ಬೇರೆ ಗೊತ್ತಿಲ್ವಲ್ಲ ಗುರು, ಸೋಡಿ ಸೋಡಿ ಅಂತ ಕರೆದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಸೋಡಿ ತೋರಿಸು ಅಂದ್ರೆ ಪಕ್ಕ ಹಾಕು ಕೊಟ್ಬಿಡ್ತಾಳೆ. ಕ್ಲಾಸ್ ಕರೆಕ್ಟ್ ಆಗಿ ಹೋಗಿ ಇನ್ಮೇಲೆ ಹೆಸರುಗಳನ್ನ ತಿಳ್ಕೊಬೇಕು. ಎಕ್ಸ್ಕ್ಯೂಸ್ ಮಿ ಸರ್, ಅಡಿಷನಲ್ ಶೀಟ್ ಪ್ಲೀಸ್. ಈ ನನ್ ಮಕ್ಕಳು ಇಷ್ಟೊಂದು ಅಡಿಷನಲ್ ಶೀಟ್ ಅಡಿಷನಲ್ ಶೀಟ್ ಅಂತ ಇಸ್ಕೊಳ್ತಾರಲ್ಲ, ಅಡಿಷನಲ್ ಶೀಟ್ ಅಂದ್ರೆ ಹೇಗಿರುತ್ತೆ? ಅದು ಪೇಪರ್ ತರನೇ ಇರುತ್ತಾ? ಅದ್ರ ಮೇಲೆ ಅಡಿಷನಲ್ ಶೀಟ್ ಅಂತ ಬರ್ದಿರತ್ತಾ? ಫೀಚರ್ಸ್ ಹೆಂಗಿರುತ್ತೆ ಅದನ್ನ ಸಲ ಟಚ್ ಮಾಡಿ ನೋಡ್ಬೇಕು ಅನ್ನೋ ಆಸೆ ನಂಗೆ. ನನ್ನ ಆಸೆ ಯಾವಾಗ ಈಡೇರುತ್ತೋ ನಂಗೆ ಗೊತ್ತಿಲ್ಲ. ಇನ್ವಿಜಿಲೇಟರ್ ಬೇರೆ ನಿದ್ದೆ ಮಾಡ್ತಾ ಇದಾರೆ. ಮೈಕ್ರೋ ಜೆರಾಕ್ಸ್ ಗೆ ಅವಮಾನ ಆಗೋದ್ರ ಚಿಕ್ಕ ಚಿಕ್ಕ ಅಕ್ಷರದಲ್ಲಿ ಚಿಟ್ ಬರ್ಕೊಂಡ್ ಬಂದಿದ್ದೀನಿ. ಅದು ಏನ್ ತೆರಿದ್ರೆ ಹ್ಯಾಂಡ್ ರೈಟಿಂಗ್ ಗುರು, ಯಪ್ಪ ಏನು ಗೊತ್ತೇ ಆಗ್ತಿಲ್ಲ. ಚಿಟ್ಗಳೆಲ್ಲ ತಂದ್ಬಿಟ್ಟಿದೀನಿ, ಯಾವ ಕ್ವಶನ್ ಗೆ ಯಾವ ಆನ್ಸರ್ ಬರೀಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಥವಾ ನಾನ್ ಬರ್ಕೊಂಡ್ ಬಂದಿರೋ ಆನ್ಸರ್ಸ್ ಕ್ವಶನ್ಸ್ ಬಂದಿಲ್ವಾ ಅದು ಗೊತ್ತಾಗ್ತಾ ಇಲ್ಲ. ವಿದ್ಯಾನ ಅವತ್ತು ಕಾಫಿ ಕರ್ಕೊಂಡು ಹೋಗಿದ್ದೆ, ಅದಾದ್ಮೇಲೆ ಇನ್ನ ಮೆಸೇಜು ಇಲ್ಲ, ಕಾಲು ಇಲ್ಲ. ಆ ವಿದ್ಯಾನೂ ಇಲ್ಲ, ಈ ವಿದ್ಯಾನೂ ಇಲ್ಲ. ವಿದ್ಯಾ ಇದ್ರೆ ಬದುಕಿಗೆ ಒಂದ್ ಅರ್ಥ ಇದ್ಯಾ? ಸರ್ ಎರಡೆರಡು ಬುಕ್ ಅಲ್ಲಿ ಎರಡೆರಡು ಡೆಫಿನೇಷನ್ ಓದ್ಬಿಟ್ಟಿದ್ದೀನಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ. ಬರೀತಾ ಇದ್ದೆ ಸರ್. ಏನು ಪಾರ್ಥ, ಕೆಂಗಣ್ಣಿನಿಂದ ಕೆಕ್ಕರಿಸಿ ನೋಡಿ, ನೀನು ನನ್ನನ್ನು ಗೆಲ್ಲಲಾರೆ, ಆ ಶಕ್ತಿ ಈಗ ನಿನ್ನಲ್ಲಿ ಇಲ್ಲ. ಪರಮ ಪತಿವ್ರತನು ನಿಂದಿಸಿದ ಮರುಕ್ಷಣವೇ. ಮಾಮ್ ಏನ್ ಬರೀತಿದ್ಯೋ? ಈ ಫಿಲಂ ಡೈಲಾಗ್ಸ್ ಬರೀತಿದ್ದೀನೋ ನೀನು? ಅದೇ ಬರೆಯೋ, ಒಟ್ಟಲ್ಲಿ ಪೇಪರ್ ತುಂಬಿಸು. ಹೊಂಚು ಹಾಕಿ ಸಂಚು ಮಾಡಿ ವಂಚನೆಯಿಂದ ನಮ್ಮ ರಾಜ್ಯವನ್ನು ಕಬಳಿಸಿ ಮೆರೆಯುತ್ತಿರುವ ಶಿವಸ್ಕಂದ ವರ್ಮ. ಕೊಂಡಿ ಎಂಬುದು ಕನಕನ ಕಿಂಡಿ ಎಲ್ಲ, ದೇವರ ಮುಂದಿರುವ ಉಂಡಿ ಎಲ್ಲ, ಬಕಾಸುರ ಬೇಡಿದ ಭಕ್ಷ್ಯ ಭೋಜನಗಳ ವಂಡಿ ಎಲ್ಲ ಕಾಂತ. ಈ ಕೊಂಡಿ ಎಂಬ ಕಿಂಡಿ ತೆರೆಯಲು ಕನಕನ ವಜನೆ ಬೇಕಿಲ್ಲ. ಯೋಕನ ಯೋನ ಎಲ್ಲ 5 ಮಾರ್ಕ್. ಎವ್ರಿ ನೈಟ್ಸ್ ಇನ್ ಮೈ ಡ್ರೀಮ್ಸ್ ಐ ಸಿ ಯು ಸನಿಲಿ ಆನ್ ಐ ಫೀಲ್ ಯು ಶಕ್ತಿ ಓ ಡಿಸ್ ಸೀಟು ಮನೆ ಕಡೆ ಬಂದು ಹೋಗು ಡಿಸ್ ಸೀಟು ಎಕ್ಸಾಮ್ಗೆ ನಾನು ಓದ್ಕೋಬೇಕಿತ್ತು ಡಿಸ್ ಸೀಟು ಸ್ಟೂಡೆಂಟ್ಸ್ ಇನ್ 30 ಮಿನಿಟ್ಸ್ ಇದೆ ಅಷ್ಟೇ, ಬೇಗ ಬೇಗ ಬರೀರಿ, ಅಡಿಷನಲ್ ಶೀಟ್ ಎಲ್ಲ ಟ್ಯಾಗ್ ಮಾಡಿ. 30 ನಿಮಿಷ 30 ದಿನ ಕೊಟ್ರು ನನಗೆ ಇದು ಫಿಲ್ ಮಾಡಕ್ ಆಗಲ್ಲ. ಅಡಿಷನಲ್ ಶೀಟ್ ತಗೊಂಡಿದ್ರೆ ತಾನೇ ಟ್ಯಾಗ್ ಮಾಡೋದು. ಟ್ಯಾಗ್ ಅಂದ ತಕ್ಷಣ ನಪ್ಕ ಬಂತು. ನಾನು ರಮೇಶ್ ಸುರೇಶ್ 3 ಜನ ಒಟ್ಟಿಗೆ ಫೋಟೋ ತೆಗೆಸ್ಕೊಂಡ್ವಿ. ಈ ನನ್ನ ಮಗ ರಮೇಶ್ ಇನ್ಸ್ಟಾಗ್ರಾಮ್ ಅಲ್ಲಿ ಅದನ್ನ ಪೋಸ್ಟ್ ಮಾಡ್ಬಿಟ್ಟು ಬರೀ ಸುರೇಶ್ ನ ಟ್ಯಾಗ್ ಮಾಡಿದ್ದಾನೆ.
ನನ್ನ ಅಟ್ಯಾಕ್ ಮಾಡಿಲ್ಲ ಏನಿರಬಹುದು ಇದ್ರಿಂದೆ ವಿಚಾರಿಸ್ಕೊಳ್ಳೋಣ ಮನೆಯಲ್ಲಿ ಸುಮ್ಮನೆ ಕೂತ್ಕೊಂಡು ಓದ್ಲಾ ಹೊಡಿತಿದ್ದೆ ನಮ್ಮ ಅಪ್ಪ ಸಾವಿರ ಸಲ ಹೇಳೋರು ನಮ್ಮ ಅಪ್ಪ ಹೇಳಿದ ಮಾತನ್ನ ಈ ಕಿವಿಲ್ ಕೇಳಿಸ್ಕೊಂಡು ಈ ಕಿವಿಲೇ ಬಿಟ್ಬಿಡ್ತಿದ್ದೆ ಒಳಗಡೆನೂ ಬಿಟ್ಕೊಂತಾ ಇರಲಿಲ್ಲ ಸ್ವಲ್ಪನಾರು ಓದ್ಕೊಂಡ್ ಬರಬೇಕಾಗಿತ್ತು ಮೂರು ಅವರ್ ಸುಮ್ಮನೆ ಕೂತ್ಕೊಳ್ಳೋ ಕಷ್ಟ ನಾನು ನಿಮಗೂ ಬೇಡ ನನ್ನ ಪ್ರಕಾರ ನನಗೆ ಟೂ ಮಾರ್ಕ್ಸ್ ಮೂರು ಬರ್ತಿದ್ದೀನಿ ಅಲ್ಲಿಗೆ ಒಂದಕ್ಕೆ ಒನ್ ಮಾರ್ಕ್ಸ್ ಅಂತಂದ್ರು ಮೂರು ಮಾರ್ಕ್ ಬಂತು ಐದು ಮಾರ್ಕ್ಸ್ ಎಲ್ಲ ಬರ್ದ್ಬಿಟ್ಟಿದ್ದೀನಿ ಒಂದಕ್ಕೆ ಎರಡು ಎರಡೂವರೆ ಮಾರ್ಕ್ಸ್ ಅಂದ್ರು ಆವರೇಜ್ ಒಂದು ಹತ್ತು ಹದಿನೆಂಟು ಮಾರ್ಕ್ಸ್ ಬರುತ್ತೆ ಹದಿನೈದು ಮಾರ್ಕ್ಸ್ ಕೇಸ್ ಸ್ಟಡಿ ಎಲ್ಲ ಸೇರಿ ಒಂದು ಹದಿನೈದು ಹದಿನಾರು ಮಾರ್ಕ್ಸ್ ಬರುತ್ತೆ ಎಲ್ಲ ಸೇರಿ ನನ್ನ ಪ್ರಕಾರ ಒಂದು ಇಪ್ಪತ್ತೆಂಟು ಮೂವತ್ತು ಮಾರ್ಕ್ಸ್ ಬರುತ್ತೆ ಇಂಟರ್ನಲ್ಸ್ ಚೆನ್ನಾಗಿ ಮಾಡ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಮೋಸ್ಟ್ಲಿ ಸಪ್ಲಿಮೆಂಟರಿ ಬರೀಬೇಕು ಅಂತ ಅನಿಸ್ತಾ ಇದೆ ನನಗೆ ಕಿರಿನಗರದ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಹೋದ ಸಲ ಇದು ಸೇರಿ ಈ ಸಲ ಇದು ಸೇರಿ ಎರಡು ಸೇರಿ ಇನ್ನೂರ ಎರಡು ತೆಂಗಿನಕಾಯಿ ಹೊಡಿತೀನಿ ದಯವಿಟ್ಟು ಪಾಸ್ ಮಾಡಿಸ್ಬಿಡಪ್ಪ ಪ್ಲೀಸ್ 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 ಇದೊಂದ್ಸಲ ಇದೊಂದ್ಸಲ ಫಸ್ಟ್ ಆಫ್ ಆಲ್ ನೀನ್ ವೈ ಸ್ಟೋರಿ ಇಟ್ಟರೆ